ಜಿಲ್ಲೆಯಲ್ಲಿ ವಿಮಾನ ಹಾರಾಟ ಶುರುವಾಗಿದೆ. ಆದರೆ ಹವಾಮಾನ ಬದಲಾವಣೆಯಿಂದ ವಿಮಾನಗಳ ಹಾರಾಟದಲ್ಲಿ ಸಮಸ್ಯೆ ಆಗಿದೆ. ಸರಿಯಾದ ಸಮಯಕ್ಕೆ ವಿಮಾನಗಳು ಬರುತ್ತಿಲ್ಲ, ಹಾಗಾಗಿ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳ ಜೊತೆ ಸಭೆ ನಡೆದಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿದೆ. ರಾತ್ರಿ ವೇಳೆ ವಿಮಾನ ಹಾರಾಟಕ್ಕೂ ಎಲ್ಲ ತಯಾರಿ ನಡೆಯುತ್ತಿದೆ, ಕೇಂದ್ರ ಸಚಿವರಿಗೂ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಮಾನ ಹಾರಾಟ ಆರಂಭವಾಗಿದ್ದು, ದೇಶದ ಪ್ರಮುಖ ನಾಲ್ಕು ನಗರಗಳಿಗೆ ಶಿವಮೊಗ್ಗದಿಂದ ವಿಮಾನಗಳು ಹಾರಾಟ ಆರಂಭಿಸಿದ್ದಾವೆ. ಇನ್ನು ಚಳಿಗಾಲದಲ್ಲಿ ವಿಮಾನಗಳ ಲ್ಯಾಂಡಿಂಗ್ಗೆ ಸಮಸ್ಯೆ ಉಂಟಾಗಿದೆ. ಎಷ್ಟೋ ವಿಮಾನಗಳು ಲ್ಯಾಂಡಿಂಗ್ ಆಗದೆ ವಾಪಸ್ ಆಗಿರುವಂತಹ ಪ್ರಕರಣಗಳು ಸಹ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಈ ಕುರಿತಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ಉನ್ನತ ಅಧಿಕಾರಿಗಳೊಂದಿಗೆ ಶಿವಮೊಗ್ಗ ವಿಮಾನ ನಿಲ್ದಾಣದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಈ ನಿಲ್ದಾಣಕ್ಕೆ ಬೇಕಾಗಿರುವಂತಹ ಯಂತ್ರೋಪಕರಣಗಳ ಬಗ್ಗೆಯೂ ಸಂಸದ ಬಿವೈ ರಾಘವೇಂದ್ರ ಚರ್ಚೆ ನಡೆಸಿದ್ದಾರೆ. ಚಳಿಗಾಲದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ಲ್ಯಾಂಡಿಂಗ್ಗೆ ಸಮಸ್ಯೆಯಾಗಿದೆ. ಸಮಸ್ಯೆಯಾದಂತಹ ಸಂದರ್ಭದಲ್ಲಿ ಎಷ್ಟೋ ವಿಮಾನಗಳು ಲ್ಯಾಂಡಿಂಗ್ ಆಗದೆ ಪುನಃ ವಾಪಸ್ಸಾಗಿರುವಂತಹ ಘಟನೆಯೂ ಸಹ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಈ ಬಗ್ಗೆ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದು, ಶೀಘ್ರವೇ ಪರಿಹಾರ ಕಂಡುಕೊಳ್ಳಲು ಸೂಚನೆ ನೀಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಹೋದ ವರ್ಷ ಫೆಬ್ರವರಿ 24ನೇ ತಾರೀಕಿಗೇನು ಬಂದು ಏರ್ಪೋರ್ಟ್ ಅನ್ನ ಇನಾಗ್ರೇಷನ್ ಅನ್ನ ಮಾಡಿದ್ರು, ಅಲ್ಲಿ ವಿಮಾನಗಳ ಹಾರಾಟ ಏನು ಶುರುವಾಗಿದೆ, ಆಪರೇಷನ್ ಶುರುವಾಗಿದೆ. ಇತ್ತೀಚೆಗೆ ಸಾಕಷ್ಟು ಸಮಸ್ಯೆಗಳು ಶುರುವಾಗಿದೆ. ಒಂದು ಈ ಒಂದು ವಿಂಟರ್ ಸೀಸನ್ನಲ್ಲಿ ಫಾಗ್ನಿಂದ ಒಂದು ಸಮಸ್ಯೆ ಆಗಿ ವಿಸಿಬಿಲಿಟಿ ಒಂದು ಇಶ್ಯೂಸ್ಗಳಿದೆ. ಅದರಿಂದ ಸರಿಯಾದ ಸಮಯಕ್ಕೆ ವಿಮಾನಗಳು ಬರ್ತಾ ಇಲ್ಲ, ಕ್ಯಾನ್ಸಲೇಷನ್ ಆಗ್ತಾ ಇದೆ. ಸೊ ಇದೆಲ್ಲದೂ ಕೂಡ ಇಟ್ಕೊಂಡು ಮೊನ್ನೆ ದೆಹಲಿಯಲ್ಲಿ ಗೌರವಂತ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮತ್ತು ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಚೇರ್ಮನ್ ಅನ್ನ, ಏರ್ಪೋರ್ಟ್ ಅಥಾರಿಟಿ ಚೇರ್ಮನ್ ಅವ್ರನ್ನ ಮತ್ತು ಸೆಕ್ರೆಟರಿ, ಮೂರು ಜನ ಕೂತ್ಕೊಂಡು ಏನು ಮಾಡ್ಬೋದು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ. ನಮ್ಮ ಆಸೆ ಇದೆ ಬರೋಂಥ ದಿನದಲ್ಲಿ ಇದು ಅಂತಾರಾಷ್ಟ್ರೀಯ ವಿಮಾನ ಆಗಬೇಕು ಅಂದರೆ ಈ ಹರ್ಡಲ್ಸ್ಗಳನ್ನು ಈಗಿಂದನೇ ಕಿತ್ತಗಿಯುವಂಥ ಕೆಲಸಗಳು ಆಗಬೇಕಾಗುತ್ತೆ. ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ ಶಿವಮೊಗ್ಗದ ಏರ್ಪೋರ್ಟು. ಯಾಕೆಂದರೆ ದೇಶದಲ್ಲಿ 99% ಏರ್ಪೋರ್ಟ್ಸ್ಗಳನ್ನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಂಡಲ್ ಮಾಡ್ತಾ ಇದೆ. ಅದೇ ನಮ್ಮ ಶಿವಮೊಗ್ಗದ ಏರ್ಪೋರ್ಟನ್ನು ಕರ್ನಾಟಕ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಂದ KSSIDCಯಿಂದ ಹ್ಯಾಂಡಲ್ ಮಾಡ್ತಾ ಇದೆ. ಹಾಗಾಗಿ ಈ ಗ್ಯಾಪ್ ಏನಿದೆ ಅದನ್ನು ಫುಲ್ಫಿಲ್ ಮಾಡುವಂಥ ದೊಡ್ಡ ಸವಾಲು ನಮ್ಮ ಮುಂದಿದೆ. ಆ ಎಚ್ಚರಿಕೆನ ಇಟ್ಕೊಂಡು ಎಲ್ಲಿ ಕೊರತೆ ಆಗುತ್ತೆ ತುಂಬಂದ ಕೆಲಸ ಇಟ್ಕೊಂಡು ಮೊನ್ನೆ ತುಂಬ ಚೆನ್ನಾಗಾಯ್ತು ಮೀಟಿಂಗು. ಹಾಗಾಗಿ ವಿಶೇಷವಾಗಿ ಈ ಒಂದು 5,000 ಅಡಿಯಿಂದ ಸುಮಾರು ವಿಸಿಬಿಲಿಟಿ ನಮಗೇನು ಅಲ್ಲಿಂದ ಆ ಒಂದು ಸಮಸ್ಯೆ ಏನಿದೆ
ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಐಎಲ್ಎಸ್ ಎಕ್ವಿಪ್ಮೆಂಟ್ಗಳು ಬೇಕು, ಮತ್ತು ವಿಶೇಷವಾಗಿ RMV ಒಂದು ಸಾಫ್ಟ್ವೇರ್ ಪ್ರೊಸೀಜರ್ ಹೊಂದಿದೆ, ಆ ಪ್ರೊಸೆಸ್ ಆಗಲಿಕ್ಕೆ ಸುಮಾರು ಒಂದು 50 ಲಕ್ಷ ಹಣ ಕಟ್ಟಬೇಕಾಗತ್ತೆ ಕೇಂದ್ರ ರಾಜ್ಯ ಸರ್ಕಾರದಿಂದ. ಅದು ಮೋಸ್ಟ್ಲಿ ನಾಳೆ ಸೋಮವಾರನೇ ಜಮಾ ಮಾಡಲಿಕ್ಕೆ ಏನು ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಹತ್ರ ಮಂತ್ರಿಗಳ ಹತ್ರ ಮಾತಾಡುವಂಥ ಕೆಲಸ ಆಗಿದೆ. ಮತ್ತು ನ್ಯಾವಿಗೇಷನ್ ಎಕ್ವಿಪ್ಮೆಂಟ್ಸಿಗೆ ಸಂಬಂಧಪಟ್ಟಂತೆ 700 ಕೋಟಿ ಹಣ ಕಟ್ಟಬೇಕಾಗತ್ತೆ. ಇದನ್ನು ಕೂಡ ಫೋನ್ ಮುಖಾಂತರ ಮನೆ ಮಾಡಿದ್ದೀನಿ. ಸೋಮವಾರ ಮಂಗಳವಾರದ ಹಣವನ್ನು ಕಟ್ಟುವಂಥ ಪ್ರೊಸೆಸ್ ಆಗುತ್ತೆ. ಹಾಗೆ ಆದಷ್ಟು ಬೇಗ ಯಾವುದೇ ಕಾರಣ ಕೂಡ ಇಲ್ಲಿಯ ಪ್ರವಾಸಿಗರು ಗಾಬರಿಯಾಗುವಂಥ ಅವಶ್ಯಕತೆ ಇಲ್ಲ. ಅಲ್ಲೊಂದಿಲ್ಲೊಂದು ಅಪರೂಪಕ್ಕೆ ತುಂಬ ಈ ಮಂಜಿನ ಸಮಸ್ಯೆ ಇದ್ದಾಗ, ವಿಸಿಬಿಲಿಟಿ ಸಮಸ್ಯೆ ಇದ್ದಾಗ ಆ ಕ್ಯಾನ್ಸಲೇಷನ್ ಆ ಥರದೊಂದು ಬಿಟ್ಟರೆ ಆದಷ್ಟು ಬೇಗ ರೆಕ್ಟಿಫೈ ಆಗುತ್ತೆ. ಮತ್ತು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ವರ್ಕು ಕೂಡ December 2-6 ಮುಗಿಸ್ಲಿಕ್ಕೆ ಅವ್ರು 3 ತಿಂಗಳು ಬೇಕು ಅಂತ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾರೆ. ಅದನ್ನು ಬೇಗ ಮುಗಿಸೋಕೆ ಏನಬೇಕು ಅದಕ್ಕೆ ಅಲ್ಲಿ ಗಮನವನ್ನು ಕೊಡಲಿಕ್ಕೆ ಏನಬೇಕು ತುಂಬ ಅತ್ಯುತ್ತಮವಾದಂಥ ಒಂದು ಚರ್ಚೆ ಮೊನ್ನೆ ಆಯಿತು ಅಂತೇಳಿ ಇವತ್ತು ತಮ್ಮ ಮುಖಾಂತರ ನನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಒಂದು